ಎಲ್ಲ ಅಧ್ಯಕ್ಷರೆಲ್ಲ ಇದ್ರು, ತಾಲೂಕ್ ಪಂಚಾಯತಿ ಅಧ್ಯಕ್ಷರೆಲ್ಲ ಇದ್ರು. ಸೊ ಈ ಸರಿ ಇಲ್ಲ, ಏನ್ ಪ್ರೊಟೋಕಾಲ್ ನೋಡ್ತೀವಿ ಅದನ್ನ ನಾವು ಪ್ರೊಟೋಕಾಲ್ ನೋಡೇ ಹಾಕ್ತೀವಿ. ಧ್ವಜಾರೋಹಣ ನಿರ್ವಹಣೆ, ಧ್ವಜಾರೋಹಣ ನಿರ್ವಹಣೆ ಮೊಹಮ್ಮದ್ ಜಾಕಿರ್ ಹುಸೇನ್ ದೈಹಿಕ ಶಿಕ್ಷಕರು. ಸೊ ಅವ್ರನ್ನ ಹಾಕಲು ಕಾರ್ಯಕ್ರಮ ಬಿ ಓಬಣ್ಣ ಅವರನ್ನೇ ಇರ್ಬೇಕು. ವಿಶೇಷ ಆಹ್ವಾನಿತರು ಅಂದ್ರೆ ನಮ್ಮ ಇದು ಸಮಾಜದ ಮುಖಂಡರು. ಸೊ ಹಿಂಗೆ ಗಣರಾಜ್ಯೋತ್ಸವ ಆಚರಣೆ ಮಾಡಬೇಕು. ಒಂದು 22ಕ್ಕೆ ನಾವು ಗಣ ಆಚರಣೆ ಮಾಡಬೇಕನ್ನೋ ಸಂದರ್ಭದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಒಂದು ಆಚರಣೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋ ಬಗ್ಗೆ ಇವತ್ತು ಚರ್ಚೆ ಮಾಡೋದಕ್ಕೆ ನಾವು ಪೂರ್ವಭಾವಿ ಸಭೆ ಕರೀವಿ. ಎಲ್ಲರಿಗೂ ಮತ್ತೊಮ್ಮೆ ಈ ಒಂದು ಸಭೆಗೆ ಸ್ವಾಗತ. ಅಂತ ಹಿಂದೆ ನಡೆದಂತಹ ಪೂರ್ವಭಾವಿ ಸಭೆಯನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಈ ವರ್ಷ ನಾವು ಯಾವ ರೀತಿ ಮಾಡಬೇಕು, ಸೊ ಇನ್ನೂ ಯಾವ್ದಾದ್ರು ಸೇರ್ಪಡೆ ಮಾಡ್ಬೇಕು ಅಥವಾ ಇನ್ನೂ ಏನಾದ್ರು ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೊಂದರೆ ಈಗ ಅಂಶಗಳನ್ನ ಸ್ಟಾರ್ಟ್ ಮಾಡ್ತೇನೆ. ನಾನು ಈ ಆಹಾರ ಪತ್ರಿಕೆಯನ್ನ ಒಂದು ಚೆಕ್ ಮಾಡಿದೆ. ಸೊ ಕಳೆದ ಸಾರಿ ಯಾವುದೇ ಒಂದು ಈ ನಾವೆಲ್ಲ ವಿಶೇಷ ಉಪನ್ಯಾಸ ಅಂತ ಮಾಡ್ತಾ ಇದ್ದೀವಿ, ಹೋದ ಸರಿ ವಿಶೇಷ ಉಪನ್ಯಾಸ ಇರಲಿಲ್ಲ. ಆಗ ಮಾತಾಡಿದ್ರು, ಎ ಸಿ ಮಾತಾಡಿದ್ರು, ಉಮೇಶ್ ಸರ್ ಮಾತಾಡಿದ್ರು, ಪಿ ಸಿ ಕೆ ಅಂತ ಹೇಳಿದ್ರು. ಇಲ್ಲ ಸರ್, ಎಸ್ ಸರ್ ಅಮೇಶ್ ಸರ್ ಮಾತಾಡಕ್ ಕೊಟ್ರು ಸರ್, ಮಾತಾಡಕ್ಕೆ ಉಪನ್ಯಾಸ ಅಲ್ಲ ಸರ್, ಜಸ್ಟ್ ಅತಿಥಿ ಭಾಷಣ ಮಾಡಿಸಿ ಉಪನ್ಯಾಸ ಅಂತ ಇರಲಿಲ್ಲ. ಈ ಸರ್ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಇದು ಮಾಡೋಣ. ಇಲ್ಲಿ ಉಪಸ್ಥಿತರು ಈಗ ಬಂದಿರ್ತಕ್ಕಂಥವರೆಲ್ಲ ಉಪಸ್ಥಿತರು. ಸೊ ಆಹ್ವಾನಿಸುವುದು ಪ್ರತಿ ವರ್ಷದಂತೆ ಏನು ನಮ್ಮ ಈ ಒಂದು ಈ ಒಂದು ಕ್ಷೇತ್ರದ ಎಮ್ ಎಲ್ ಎ ಅವರನ್ನು ನಾವು ಆಹ್ವಾನಿಸಿದ್ದು. ಅವರು ಮಾನ್ಯ ಸಚಿವರಾಗಿರೋದ್ರಿಂದ, ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಅವ್ರ ಜಿಲ್ಲೆಯಲ್ಲಿ ಅವ್ರು ಪ್ರತಿನಿಧಿಸ್ತಾರೆ. ಆದರೂ ಸಹ ನಾವು ಅವರನ್ನು ನಾವು ಪ್ರೊಟೋಕಾಲ್ ಪ್ರಕಾರ ಅವ್ರು ನಮ್ಮಲ್ಲಿ ಹಾಕೋಬೇಕು, ನಾವು ಕರಿಬೇಕು, ಅವರನ್ನು ಪ್ರೊಟೋಕಾಲ್ ಹಾಕೊಂಡು ಅವ್ರನ್ನ ಕರಿತೀವಿ. ಸೊ ಅದೇ ರೀತಿಯಾಗಿ ಇನ್ನು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ನಾವು ಕೂಡ ಸೊ ಇದು ಮಾಡ್ತೇವೆ. ಸೊ ಮುಖ್ಯವಾಗಿ ಸಮಾರಂಭದ ಉದ್ಘಾಟನೆ ಅಧ್ಯಕ್ಷತೆ ಬಿ ಶ್ರೀರಾಮ್ ಹಾಕ್ಕಂತೀವಿ. ಏನು ಡೆಸ್ಟಿಮೇಶನ್ ಸರಿ